ಕಾಡಿನ ಕಾನೂನನ್ನು ಕಾಪಾಡೋ ಪರಮ ಪವಿತ್ರ ದೇವಸ್ಥಾನ ಈ ನ್ಯಾಯ ನಿರ್ಣಯ ಸ್ಥಳದಲ್ಲಿ ಕೂತಿದ್ದಾರೆ. ನಾನು ನಿಮ್ಮನ್ನು ಕರೆಸಿದ್ದು ನ್ಯಾಯ ಕೊಡೋಕ್ಕಲ್ಲ, ಇವತ್ತು ನಾವು ಕೊಟ್ಟಿರೋ ಚಾಲೆಂಜಲ್ಲಿ ನೀವು ನ್ಯಾಯ ಮಾಡಿದ್ದೀರಾ ಅಂತ ಕೇಳಕ್ಕೆ ಕರೆಸಿದ್ದೀನಿ. ಶರತ್, ರಾಧಿಕಾ ನಾನು ತುಂಬ ಬೂಸ್ಟ್ ಮಾಡಿ ಕಳಿಸಿದ್ದೆ, ಮಾಡ್ತೀಯ ಹೋಗು ಮಾ ನಿನ್ನ ಕೈಲಿ ಆಗುತ್ತೆ ಅಂತ. ಮೊದಲೇ ವೆಜ್ ಅಂತ ಹೇಳಿದ್ದೆ ರಾಧಿಕಾ, ಸೊ ಆಗುತ್ತೆ ಹೋಗು ಅಂತ ನಾನು ಹೇಳಿದ್ದೆ, ಸೊ ಮಾಡಲಿಲ್ಲ. ಸೊ ಅದಕ್ಕೆ ಒಂದು ನಮಗೆ ಶರತ್, ನೀನು ನಾನ್ ವೆಜಿಟೇರಿಯನ್, ಎಷ್ಟಾಗುತ್ತೆ ನೀನು ಮಾಂಸ ತಿಂತೀಯ, ಆದರೆ ವೆಜಿಟೇರಿಯನ್ ಆಗಿರೋ ರಾಧಿಕಾ ಕುಡಿಯೋ ಪ್ರಯತ್ನ ಮಾಡೋದು. ನೀನು ನನ್ನ ಮೀನನ್ನ ರಾ ತಿನ್ನಲ್ಲ, ಫ್ರೈ ಮಾಡಿಕೊಡಿ, ಕಬಾಬ್ ಮಾಡಿಕೊಡಿ ಅಂತ ಹೇಳಿದ್ರೆ ಹಂಗೆ ಕೊಡೋಕ್ಕಾಗತ್ತೆ? ಇಲ್ಲ ರಾಧಿಕಾ, 201% ಎಫರ್ಟ್ಸ್ ನಿಮ್ಮಿಂದ ನೋಡ್ತೀನಿ ಅಂತ ಅಂದ್ಕೊಂಡೆ, 2% ಕೂಡ ನೋಡಲಿಲ್ಲ. ಯಾಕೆ? ನಾನು ಇವತ್ತು ತುಂಬಾ ಎಫರ್ಟ್ ಹಾಕೊಂಡು ಬಂದೆ, ಅದರಲ್ಲಿ ನೀವು ಫುಲ್ಲು ಗ್ರೈಂಡ್ ಮಾಡಿಕೊಟ್ಟು ನನಗೆ ಲಿಕ್ವಿಡ್ ಕೊಟ್ಟಿದ್ರೆ ಕುಡಿಬೋದಾಗಿತ್ತು, ಆದರೆ ನನ್ನ ಪೀಸಸ್ ತುಂಬ ಕಾಣಿಸ್ತು, ಹಂಗಾಗಿ ನನಗೆ ಮುಟ್ಟಕ್ಕೆ ಭಯ, ಕುಡಿಯೋಕ್ಕೆ ಭಯ, ನಾನು ವೆಜಿಟೇರಿಯನ್ ಮಾಡೋಕ್ಕಾಗಲ್ಲ ಅಂತಂದರೆ ನೀನು ಲಾಲಾಯ್ಕ ಅಷ್ಟೇ. ಆದಿವಾಸಿಗಳ ಬದುಕನ್ನು ನೀವು ಬದುಕ್ತಾ ಇದ್ರೆ ಅಷ್ಟೇ. ನೀವು ವೆಜಿಟೇರಿಯನೋ ನಾನ್ ವೆಜಿಟೇರಿಯನೋ, ಮೀನು ತಿಂತಿರೋ ಉಡಾ ತಿಂತಿರೋ ನನಗೆ ಗೊತ್ತಿಲ್ಲ, ಒಟ್ಟಿನಲ್ಲಿ ಕೊಟ್ಟಿರೋ ಚಾಲೆಂಜ್ಗಳನ್ನು ಪೂರೈಸಬೇಕು, ಇಲ್ಲ ಅಂತಂದರೆ ನಾ ಲಾಯಕಿ ಅಂತ ಅನ್ಸ್ಕೋ. ಐ ಹ್ಯಾವ್ ನಾಟ್ ಡನ್. ಒಪ್ಕೋ, ಇವತ್ತು ನನ್ನಿಂದ ನಮ್ಮ ಗುಂಪು ಸೋತಿದೆ ಅಂತ. ನಾನು ಓಡೋಟ್ ಶುರು ಮಾಡೋಕ್ಕಿಂತ ಮುಂಚೆ, ಸ್ವಲ್ಪ ಹೊತ್ತಿನ ಮುಂಚೆ ಜಾರವಗಳು ನಿಮ್ಮ ಮನೆ ಮೇಲೆ ದಾಳಿ ಮಾಡಿ ನಿಮ್ಮ ಅಡುಗೆ ಸಾಮಾನುಗಳನ್ನೆಲ್ಲ ಕಿತ್ಕೊಂಡು ಹೋದರು. ನೀವುಗಳು ಮೆಣಸಿನಕಾಯಿ ಪೌಡರ್ ತಗೊಂಡು ಅವ್ರ ಮೇಲೆ ಎಸೆದು ಫೈಟ್ ಮಾಡಿ ಒಂದು ಸಣ್ಣ ವಾರ್ ನಡೆದಿದೆ ಬಿಟ್ವೀನ್ ಜಾರ್ವಾಸ್ ಅಂಡ್ ಓಂಗೇಸ್. ನನ್ನ ಪ್ರಕಾರ ಜಾರ್ವಾಗಳು ಮಾಡಿದ್ದು ಸರಿ, ಈ ವಾರದ ಮೊದಲನೇ ಚಾಲೆಂಜಲ್ಲಿ ಗೆದ್ದರು, ಸೊ ಅದಕ್ಕೆ ಅವ್ರು ಬಂದಿದ್ದು, ದಾಳಿ ಮಾಡಿದ್ದು, ಕಿತ್ಕೊಂಡು ಹೋಗಿದ್ದು. ನಿಮಗೆ ತಾಕತ್ತಿದ್ರೆ ಮುಂಬರುವ ಚಾಲೆಂಜ್ಗಳನ್ನು ಫೇಸ್ ಮಾಡಿ ಗೆದ್ದುಬಿಟ್ಟು ವಾಪಸ್ ಕಿತ್ಕೊಳ್ಳಿ. ಸೋತ್ರೆ ಯು ಹ್ಯಾವ್ ನೋ ರೈಟ್ಸ್, ಯು ಹ್ಯಾವ್ ಟು ಸರೆಂಡರ್, ಅಂದರೆ ಬಿಟ್ಬಿಡ್ಬೇಕು, ಕ್ಷಮಿಸಿ, ಹೌದು ಸೋತ್ವಿ ಅಂತ. ಓಕೆ, ಇಸ್ ಇಟ್ ಕ್ಲಿಯರ್? ಅದು ಕತೆ. ಏನು ರಾಧಿಕಾ, ಮಿರ್ಚಿ ಪೌಡ್ರೆಲ್ಲ ಹಾಕಿದ್ರಿ, ಇದೇ ತಾಕತ್ತನ್ನು ಇವತ್ತಿನ ಚಾಲೆಂಜಲ್ಲಿ ಮಾಡಿದ್ದಿದ್ರೆ ಬಹುಶಃ ಆ ಸಂದರ್ಭ ಬರ್ತಿರಲಿಲ್ಲ. ಸೊ ಎಲ್ಲೆಲ್ಲಿ ಏನು ಮಾಡಬೇಕು, ಎಲ್ಲೆಲ್ಲಿ ನಿಮ್ಮ ಶಕ್ತಿ ಪ್ರಯೋಗ ಮಾಡಬೇಕು ಅಲ್ಲಿ ಪ್ರಯೋಗ ಮಾಡಿ. ಓಕೆ, ಸ್ಟಾರ್ಟ್ ದಿ ವೋಟ್ ಔಟ್. ಪ್ರವೀಣ್, ಎಫರ್ಟೇ ಕಾಣಿಸ್ಲಿಲ್ಲ, ಅಳ್ತಾ ಇದ್ಲು, ಅಳೋದಕ್ಕಿಂತ ಅವಳು ಹೋಗೋದೇ ಬೆಸ್ಟ್ ಅನಿಸುತ್ತೆ, ಅದಕ್ಕೆ ವೋಟ್ ಔಟ್ ಮಾಡ್ತಾ ಇದ್ದೀನಿ. ಸತೀಶು ಏನು ಹೇಳಿದ್ದ ಒಂದ್ಸಲ, ನನಗೇನೇ ಕೊಟ್ಟರು ನಾನು ತಿಂತೀನಿ, ಅಂದರೆ ಜೀವಂತವಾಗಿರೋದೇ ಅವನು ಒಂದು ಹುಳ ಕಚ್ಚಿ ತಿಂದಿದ್ದ, ಅವನು ಟ್ರೈ ಮಾಡ್ಬೋದಾಗಿತ್ತು, ಆದರೆ ಇವತ್ತು ಅವ್ನು ಟ್ರೈ ಮಾಡಲಿಲ್ಲ, ಅದಕ್ಕೆ ನಾನು ಅವನಿಗೆ ವೋಟ್ ಔಟ್ ಮಾಡ್ತಾ ಇದ್ದೆ. ಇವತ್ತು ಮಾಡಿರೋ ಚಾಲೆಂಜ್ ಅಂಡಮಾನ್ ಸ್ಮೂತೀಸ್ನ ವೋಟ್ ಔಟ್ ರಿಸಲ್ಟ್ ಹೀಗಿದೆ. ಮೊದಲನೇ ವೋಟ್ ಔಟ್ ಸತೀಶ್. ಆಶ್ಚರ್ಯ ಆಗ್ತಿದೆಯಾ? ಅನಾಮಿಕಾ ಅಂತ ಹೆಸರು ಏನಕ್ಕೆ ಗೊತ್ತು ಅದಕ್ಕೆ ಕೊಟ್ಟಿದ್ದು ನಿಮಗೆ? ಇದಕ್ಕೆ ನಿನಗೆ ವೋಟ್ ಔಟ್ ರಿಸಲ್ಟ್ ಏನು ಅಂತ ಗೊತ್ತು ಅಲ್ವಾ? ಆದರೆ ಅವ್ರು ಕೊಟ್ಟಿರೋ ಕಮೆಂಟ್ಸ್ ಏನು ಗೊತ್ತಾ? ಅದು ನಿಂಗೆ ಗೊತ್ತಿಲ್ಲ ಅಲ್ಲ, ನಾನು ಹೇಳ್ತೀನಿ ಕೇಳಿ. ಮೊದಲನೇ ವೋಟ್ ಔಟ್ ಕಮೆಂಟ್ಸ್, ಈ ಒಂದು ಕಾರ್ಯಕ್ರಮಕ್ಕೆ ನಾ ಲಾಯಕಿ, ಈ ರಾಧಿಕಾ, ಇಂಥ ಡಬ್ಬ ಪರ್ಫಾರ್ಮೆನ್ಸ್ ನಮ್ಮ ಗುಂಪಲ್ಲಿ ಯಾವಾಗಲೂ ನಾವು ನೋಡಿರಲಿಲ್ಲ. ಎರಡನೇ ಕಮೆಂಟ್, ಶಿ ಈಸ್ ಯೂಸ್ಲೆಸ್. ಮತ್ತೊಂದು, ನಾವು ಈ ಜಾಗದಲ್ಲಿ ಕೂತ್ಕೊಂಡಿದ್ವಿ ಅಂತಂದರೆ ಅದಕ್ಕೆ ಕಾರಣ ರಾಧಿಕಾ, ಅದಕ್ಕೆ ನಾವು ರಾಧಿಕಾನ ವೋಟ್ ಔಟ್ ಮಾಡ್ತಿದ್ವಿ ಅಂತ ಮತ್ತೊಂದು ಕಮೆಂಟ್. ನವ್ಯ ಕಡೆಯಿಂದ ಏನಂತ ಹೇಳಿ, ನಮ್ಮ ಗುಂಪನ್ನು ನಾಶ ಮಾಡ್ತಿರುವಂಥ ಹುಡುಗಿ ರಾಧಿಕಾ. ಆ್ಯಂಡ್ ನೆಕ್ಸ್ಟ್ ಕೂಡ ರಾಧಿಕಾ ಅಂತ ವೋಟ್ ಔಟ್ ಮಾಡಿ ಹೇಳ್ತಿರೋದು ಏನು ಗೊತ್ತಾ? ಸತೀಶ್, ನಿನ್ನ ಬಾಯಿಂದ ಕೇಳೋಣ. ಅವಳು ಟಾಸ್ಕ್ ಮಾಡೋಕ್ಕೆ ಮುಂಚೆನೇ ಅಳ್ತಾ ಇದ್ದಾಳೆ, ಇಲ್ಲಿ ಬಂದು ಅಳೋದಕ್ಕಿಂತ ಅವಳು ಹೋಗೋದೇ ಬೆಸ್ಟು ಅನ್ಸುತ್ತೆ ನನಗೆ. ಫೈನಲಿ ಇವತ್ತು ವೋಟ್ ಔಟ್ ಆಗಿದ್ದು ನೀವು, ಇದ್ರ ಪರಿಣಾಮ ಏನು ಗೊತ್ತಾ? ಇವತ್ತು ಜಾರ್ವಾಗಳು ನಿಮ್ಮ ಮೇಲೆ ದಾಳಿ ಮಾಡಿದ್ರು, ಅದ್ರ ಜೊತೆಗೆ ಈಗ ಏನು ಮಾಡ್ತಿದ್ದಾರೆ ಗೊತ್ತಾ? ಜಾರ್ವಾಗಳು ಆರಾಮ್ಸೆ ಕೂತ್ಕೊಂಡು ಆದಿವಾಸಿಗಳ ಬಗ್ಗೆ ಮಾಡಿರೋ ಚಿತ್ರವನ್ನು ನೋಡ್ತಾ ಇದ್ದಾರೆ. ಅಪೊಕ್ಯಾಲಿಪ್ಟೋ.
ಸೊ ಆ ಎಂಜಾಯ್ಮೆಂಟ್ ಅವ್ರು ಪಡೀತಾ ಇದ್ದಾರೆ. ಅದ್ರ ಜೊತೆಗೆ ಇಟ್ಸ್ ಅ ವಾರ್ನಿಂಗ್, ನಿಮಗೆ ಇಮ್ಯುನಿಟಿ ಐಡಲ್ ಬೇಕು ಅಂತಂದರೆ ಅವ್ರ ಕಡೆಯಿಂದ ಮತ್ತೆ ವಾಪಸ್ ಕಿತ್ಕೋಬೇಕು, ಇಲ್ಲ ಅಂತಂದರೆ ನಿಮ್ಮ ಮೇಲೆ ದಾಳಿ ಮಾಡ್ತಾನೆ ಇರ್ತಾರೆ, ನಿಮ್ಮನ್ನು ಹರ್ಟ್ ಮಾಡ್ತಾನೆ ಇರ್ತಾರೆ, ಆಮೇಲೆ ನುಂಗೇ ಬಿಡ್ತಾರೆ. ಹೋಗೋಕ್ಕಿಂತ ಮುಂಚೆ ಒಂದೇ ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ, ಈಟ್ ಲೈಕ್ ಎ ಟ್ರೈಬ್, ಥಿಂಕ್ ಲೈಕ್ ಎ ಟ್ರೈಬ್, ಆ್ಯಂಡ್ ಲಿವ್ ಲೈಕ್ ಎ ಟ್ರೈಬ್. ಈ ಅಪರಿಚಿತ ಅಂಡಮಾನನ್ನು ಸಾಧ್ಯ ಆದರೆ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಟೇಕ್ ಕೇರ್, ಶುಭರಾತ್ರಿ. ಇಮ್ಯುನಿಟಿ ಗೆಲ್ತಾ ಇರೋದು ಜಾರವಾಗಳು.